हाय फ्रेंड्स वैविध्य चानल गेल्लरिगू आत्मीयवाद स्वागत। इवत्तिन टेस्टी आद रेसिपी अफ़गानी पनीर अथवा पनीर अफ़गानी तुम्बने चेन्नागिर्तदे। रोटी चपाती जोते पूरी जोते साइड डिश आगी उपयोग माडुवंतद्दु। हागे टोमेटो इल्लदे माडुवंत ओंदु वैट ग्रेवी ईजी कूड हौदु अष्टे टेस्टी कूड हौदु। बन्नी माडोदु हेगे नोडोण। मोदलु पनीर अन्न कट माडि नानु अदक्के शुंठि बेळ्ळुळ्ळि पेस्ट हागू उप्पन्न हाकोळ्ता इद्देने हागू पेप्पर पौडर अन्न हाकि 10 15 निमिष हागे चेन्नागि मिक्स माडि इट्कोळ्ळोण। 15 निमिष आद्मेले नानु ओंदु कडायिन तगोंडु एण्णेयन्न हाकोळ्ता इद्देने। नंतर म्यारिनेट माडिट्टंत पनीर अन्न नानु इदरल्लि ओंदोंदागि इड्ता बर्ता इद्देने। इदन्न एरडु साइड अल्लि नावु चेन्नागि रोस्ट माड्कोळ्ळबेकु। ಒಂದ ಕಡೆ ರೋಸ್ಟ್ ಆಯ್ತು, ಈಗ ತಿರುಗಿಸಿ ಹಾಕ್ತಾ ಇದ್ದೇನೆ। ಎರಡು ಸೈಡ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದು ಇಟ್ಕೊಳ್ಳೋಣ। ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ, ಜೊತೆಗೆ ಬೆಳ್ಳುಳ್ಳಿ, ನಂತರ ಶುಂಠಿಯನ್ನು ಕೂಡ ಹಾಕೊಳ್ಳೋಣ। ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ। ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹುರಿಯೋಣ। ನೀರೇನು ಹಾಕುವ ಅವಶ್ಯಕತೆ ಇಲ್ಲ। ಹಾಗೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೇನೆ। ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ಳೋಣ। ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ತದೆ। ಹಾಗೆ ಸ್ವಲ್ಪ ಹಸಿಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೇನೆ। ಎಲ್ಲವನ್ನೂ ಚೆನ್ನಾಗಿ ಹುರಿದು ತಣಿಯೋದಕ್ಕೆ ಬಿಡೋಣ। ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ 1 ಕಪ್ ಆಗುವಷ್ಟು ಮೊಸರನ್ನು ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಬೇಕು। ನಂತರ ನಾನು ಅದೇ ಕಡಾಯಿಗೆ ಎಣ್ಣೆಯನ್ನು ಹಾಗೂ ಬೆಣ್ಣೆಯನ್ನು ಎರಡನ್ನು ಸೇರಿಸಿ ಹಾಕ್ತಾ ಇದ್ದೇನೆ। ಜೊತೆಗೆ ಪಲಾವ್ ಎಲೆ, ಹಸಿಮೆಣಸು, ಚಕ್ಕೆ, ಏಲಕ್ಕಿ, ಶುಂಠಿಯನ್ನು ಹಾಕ್ತಾ ಇದ್ದೇನೆ। ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ। ಸ್ವಲ್ಪ ಹುರಿದಾದ ಮೇಲೆ ನಾನು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯ ಪೇಸ್ಟ್ ಅನ್ನು ಹಾಕಿ ಕೊತ್ತಂಬರಿ, ಜೀರಿಗೆ ಪುಡಿ ಹಾಗೂ ಗರಂ ಮಸಾಲೆ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ। ಗ್ರೇವಿ ಸ್ವಲ್ಪ ಥಿಕ್ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕೊಳ್ಳಬೇಕು। ನೀರನ್ನು ಹಾಕಿ ನಾವು ಮುಚ್ಚಿಟ್ಟು ಚೆನ್ನಾಗಿ 5 ನಿಮಿಷದವರೆಗೆ ಇದನ್ನು ಕುಕ್ ಮಾಡಬೇಕಾಗ್ತದೆ। 5 ನಿಮಿಷ ಕುಕ್ ಮಾಡಿದ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೇನೆ। ನೋಡಿ ಚೆನ್ನಾಗಿ ಹುರಿದಿದೆ। ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಅನ್ನು ಹಾಕೊಳ್ತಾ ಇದ್ದೇನೆ। ನಂತರ ಕಸೂರಿ ಮೇಥಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ। ಆಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ। ನಂತರ ನಾನು ಹುರಿದಿಟ್ಟಿರುವಂತ ಪನೀರ್ ಅನ್ನು ಹಾಕ್ತಾ ಇದ್ದೇನೆ। ಪನೀರ್ ಅನ್ನು ಹಾಕಿ ನಾವು ಒಂದು 2 ನಿಮಿಷ ಕುದಿಯೋದಿಕ್ಕೆ ಬಿಡೋಣ। ಈಗ ರುಚಿಯಾದ ಅಫ್ಘಾನಿ ಪನೀರ್ ರೆಡಿ ಆಯ್ತು। ತುಂಬಾನೇ ಚೆನ್ನಾಗಿರ್ತದೆ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ। ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ। ಥ್ಯಾಂಕ್ ಯು।